ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ಜೀವಸತ್ವದ ಅಪಾರ ಭಂಡಾರ ಒಂದಿಹುದು ಸಾವು ಕಾರನ ದೃಷ್ಟನ್ ಅದನ್ನಾಳುತಿಹನು ಅವಶ್ಯಕದ ಕಡವನ್ ಅವನೀವು ದುಂಟಂತೆ ನಾವು ಒಲಿಪುದೆಂತವನ ಮಂಕುತಿಮ್ಮ ಐನೂರ ಮೂರನೇ ಕಗ್ಗ ಇದು ಜೀವಸತ್ವದ ಅಪಾರ ಭಂಡಾರ ಜೀವಸತ್ವ ಬದುಕಿಗೆ ಬೇಕು ಆಗುವಂತಹ ಎಲ್ಲ ಸತ್ವಗಳ ಅಪಾರ ಭಂಡಾರ ಒಂದು ಇದೆಯಂತೆ ಎಲ್ಲೋ ಎಲ್ಲ ಇದೆಯಂತೆ ನಮಗೆ ಬೇಕಾದ ಸಮಸ್ತವೂ ಆ ಭಂಡಾರದಲ್ಲಿದೆಯಂತೆ ಆದರೂ ಓನರ್ ಯಾರಪ್ಪ ಅಂತ ಅಂದರೆ ಸಾವುಕಾರ ಒಬ್ಬ ಸಾಹುಕಾರ ಅವ್ರು ಯಾರು ಅದೃಷ್ಟ ನಾವು ಯಾರನ್ನ ದೇವರು ಅಂತ ಕರಿತೀವಿ ಯಾರು ನಮ್ಮನ್ನು ಕಾಯೋನು ಅಂತ ಅಂದ್ಕೊಳ್ತೀವಿ ವಿಧಿ ಅಂತನೋ ಅದೃಷ್ಟ ಅಂತನೋ ದೇವರು ಅಂತನೋ ಯಾವ ಹೆಸರಿಂದ ನಾರು ಕರಿ ಅವನದರ ಸಾಹುಕಾರ ಅಂತೆ ಅವ್ನು ನೋಡ್ಕೊಳ್ತಾ ಇದ್ದಾನೆ ಅದನ್ನ ಅವನು ಅವಶ್ಯಕ ನಮಗೆ ಏನು ಅವಶ್ಯಕತೆ ಇದೆ ಆ ಕ್ಷಣಕ್ಕೆ ಬದುಕಿನ ಯಾವ್ಯಾವ ಹಂತದಲ್ಲಿ ಏನೇನರ ಅವಶ್ಯಕತೆ ಇದೆ ಅದನ್ನು ಕಡವ ನೀವುದುಂಟಂತೆ ಕಡ ಅಂದರೆ ಸಾಲ ನಮಗೆ ಬೇಕಾಗಿರೋದನ್ನು ಅವನು ಸಾಲ ಕೊಡ್ತಾನಂತೆ ವಾ ನಾವು ಒಲೆಪುದೆಂತವನ ಹಾಗಾದರೆ ಅವನನ್ನು ನಾವು ಹೆಂಗೆ ಒಲಿಸ್ಕೊಳ್ಳೋದು ಅವನನ್ನು ಒಲಿಸ್ಕೊಂಡ್ರೆ ನಮಗೆ ಟೈಮ್ ಟು ಟೈಮ್ ಅವನು ಸಾಲ ಕೊಡ್ತಾನೆ ಇಲ್ಲಿ ಸಾಲ ಅನ್ನೋ ಪದಾನ ಯಾಕೆ ಬಳಸಿದ್ದಾರೆ ಅಂತ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ನಾವು ಹುಟ್ಟುತ್ತಾ ಏನನ್ನೂ ತೊಗೊಂಡು ಬಂದಿರಲ್ಲ ಹೋಗ್ತಾ ಏನನ್ನೂ ತೊಗೊಂಡು ಹೋಗಲ್ಲ ಸೊ ಇಲ್ಲಿ ಏನು ಬೇಕೋ ಟೆಂಪರರಿಲಿ ಅದನ್ನು ನಮಗೆ ಕೊಟ್ಟಿರ್ತಾನೆ ಸಾಲ ಅಷ್ಟೇ ಅದು ಸೊ ಇಲ್ಲಿ ನಮಗೆ ಸಿಕ್ಕಿರುವಂತಹ ಬಂಧುಗಳು ಮಿತ್ರರು ಗೆಳೆಯರು ಹಣ ಅಧಿಕಾರ ಮನೆ ಬಂಗಲೆ ಕಾರು ಸಕಲವೂ ನಮಗೆ ಸಿಕ್ಕಿದಂತಹ ಸಾಲ ಕಡ ಅದು ಅಷ್ಟೇ ಇಲ್ಲಿ ಇಲ್ಲಿ ನಾವು ಎಷ್ಟು ವರ್ಷ ಇರ್ತೀವಿ ಇಲ್ಲಿ ಬಳಸಿ ನಾವು ರಿಟರ್ನ್ ಕೊಟ್ಟು ವಾಪಸ್ ಹೊರಟು ಹೋಗೋದಿಕ್ಕೆ ಅಂತ ಅನ್ನೋ ಅರ್ಥ ಆ ಕಡ ಅನ್ನೋ ಪದ ಬಳಸಿದ ತಕ್ಷಣ ನಾವು ನಮಗಾಗಿ ಮಾಡಿಕೊಂಡ ಲಗ್ಜುರಿಗಳ ಬೆಲೆ ಎಷ್ಟು ಇಳಿದು ಹೋಯಿತು ನೋಡಿ ಇಷ್ಟಕ್ಕೋಸ್ಕರ ನಾವು ಇಷ್ಟೊಂದು ಹಾರಾಡ್ತೀವಿ ಅಂತ ನನ್ನ ತೀರ ಆಪ್ತರಾದ ರಂಗಸ್ವಾಮಿ ಮೂಕನಹಳ್ಳಿಯವರು ಒಂದು ಮಾತನ್ನು ಹೇಳ್ತಾಯಿದ್ರು ಏನೋ ಒಂದು ಬೇಕು ತುಂಬ ಅಗತ್ಯ ಇದೆ ಅಂತ ಅನಿಸಿದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ತಳ್ಳಿ ಅದನ್ನ ತಗೊಳ್ಳೋದನ್ನ ಮೂವತ್ತು ದಿನ ತಳ್ಳಿದ್ರೆ ಇನ್ನೂ ಒಳ್ಳೆಯದು ಅಷ್ಟು ದಿನ ಆದಮೇಲೂ ಆ ವಸ್ತು ನಿಮಗೆ ಬೇಕು ಅಂತ ಅನಿಸಿದ್ರೆ ನಿಜವಾಗ್ಲೂ ನಿಮಗೆ ಅಗತ್ಯ ಇದೆ ಅದನ್ನು ಕೊಂಡ್ಕೊಳ್ಳೋರಂತೆ ಅಂತ ಹೀಗೆ ನಮ್ಮ ಅವಶ್ಯಕತೆಗಳನ್ನು ಯಾರೋ ಒಬ್ಬ ಕಡ ಕೊಡ್ತಾರೆ ಸಾಲ ಕೊಡ್ತಾನೆ ಅಂತ ಅಂದರೆ ಅವನನ್ನು ಒಲಿಸ್ಕೊಂಡ್ರೆ ಏನು ಬೇಕು ಅದು ಸಿಗುತ್ತೆ ಅಂತ ನಾವು ಯಾವಾಗಲೂ ದೇವ್ರಿಗೆ ಆಮಿಷ ಒಡ್ಡಿ ಲಂಚ ಕೊಡ್ತಿರ್ತೀವಿ ನಾನು ಪ್ರಾಫಿಟಲ್ಲಿ ಹತ್ತು ಪರ್ಸೆಂಟ್ ಕೊಡ್ತೀನಿ ಭಗವಂತ ಏನು ಸ್ವಲ್ಪ ಎಲ್ಲ ಸರಿ ಮಾಡಿಬಿಡು ಇಲ್ಲೆಲ್ಲ ರಿಪೇರಿ ಮಾಡಿಬಿಡು ಅಂತ ಕೇಳ್ತಾ ಇದ್ರೆ ಅದೆಷ್ಟು ಹಾಸ್ಯಾಸ್ಪದವಾಗಿರುತ್ತೆ ಅನ್ನೋದು ಈ ಕಗ್ಗ ಮುಖಕ್ಕೆ ಹಿಡಿದು ತೋರಿಸುತ್ತೆ ನಾವು ಆ ಜೀವಸತ್ವದ ಅಪಾರ ಭಂಡಾರದಿಂದ ಅವನೇ ನಮಗೆ ಕಡ ಕೊಡೋನು ಇದಿಷ್ಟು ಇಟ್ಕೊಂಡಿರೋ ನೀನು ಆಟ ಇಲ್ಲಿ ಅಂತ ನಾವು ಅವನಿಗೆ ವಾಪಸ್ ನನ್ನ ಇದು ಕೊಡ್ತೀನಿ ನಿನ್ನಂಗೆ ಅದು ಕೊಡುವಂಥ ಡೀಲ್ ಮಾಡ್ಕೊಳಕ್ಕೆ ಹೋದರೆ ಅದು ತುಂಬ ಹಾಸ್ಯಾಸ್ಪದವಾಗಿ ಕಾಣಿಸುತ್ತೆ ಪಿ ಕೆ ಅನ್ನೋ ಸಿನಿಮಾ ಅಮೀರ್ ಖಾನ್ ನಟಿಸಿದ ಸಿನ್ಮಾ ನೀವೆಲ್ಲರೂ ನೋಡಿರಬಹುದು ಅದರಲ್ಲಿ ಪಿ ಕೆ ಒಂದು ಮಾತು ಹೇಳ್ತಾನೆ ಸೂರ್ಯ ಒಂದು ಮಧ್ಯಮ ಗಾತ್ರದ ನಕ್ಷತ್ರ ಆ ಥರ ಇನ್ನೂ ಎಷ್ಟೋ ನಕ್ಷತ್ರಗಳಿವೆ ದೊಡ್ಡದು ಚಿಕ್ಕದು ಎಲ್ಲ ಅದನ್ನೆಲ್ಲ ಸೃಷ್ಟಿಸಿದ ಭಗವಂತನನ್ನು ನಾವು ಒಂದು ಪುಟ್ಟ ಗೋಲದಲ್ಲಿ ಕೂತಿರೋರು ನಾವು ರಕ್ಷಿಸ್ತೀವಿ ಅಂತ ಅಂದ್ಕೊಳ್ಳೋದು ಎಷ್ಟು ಹಾಸ್ಯಾಸ್ಪದ ಅಂತ ಹಾಗೆಯೇ ನಾವು ಭಗವಂತನನ್ನು ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡು ಅವನಿಗೆ ನಾನು ನನ್ನ ಪ್ರಾಫಿಟಲ್ಲಿ ಹತ್ತು ಪರ್ಸೆಂಟ್ ಕೊಡ್ತೀನಿ ನೀನು ನನ್ನ ಪಾಪನೆಲ್ಲ ಕ್ಲೀನ್ ಮಾಡಿಬಿಡು ಅಥವಾ ನನಗೆ ಲಾಭ ಆಗೋ ಹಾಗೆ ಮಾಡು ಇನ್ನೊಂದು ಮಾಡು ಅಂತ ಹೇಳೋದಿದೆಯಲ್ಲ ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು ಸಾವುಕಾರನ ಕಾರನ ಅದೃಷ್ಟನ ಅದನ್ನು ಆಳುತಿಹನು ಅವನೇ ಅದನ್ನು ಆಳ್ತಿರೋನು ನಮಗೇನು ಬೇಕು ಆವಾಗ ಅದನ್ನು ಅವನು ನಮಗೆ ಕೊಡ್ತಾನೆ ಸೊ ನಾವು ಅವನಿಗೆ ಏನೋ ಒಂದು ಆಮಿಷ ಒಡ್ಡೋದು ನನಗೆ ಇದು ಕೊಡು ಬದಲಾಗಿ ನಾನು ನಿಂಗೆ ಇದು ಕೊಡ್ತೀನಿ ಅಂತ ಡೀಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಇವೆಲ್ಲ ತುಂಬ ಹಾಸ್ಯಾಸ್ಪದ ನಮಗೆ ಸಿಗಬೇಕಾದ ರಿಸೋರ್ಸಸ್ನ ಆ ಅಪಾರ ಭಂಡಾರದಿಂದ ನಮಗೆ ಬೇಕಾದ ಸಮಯಕ್ಕೆ ಅದನ್ನು ಸಪ್ಲೈ ಮಾಡೋನೊಬ್ಬ ಸಾಹುಕಾರ ಅದೃಷ್ಟ ಇದ್ದಾನೆ ನಾವು ಅವನನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ ಯೋಚಿಸ್ಬೇಕೆ ಹೊರತು ನಾವು ಡೀಲ್ ಮಾಡಿಕೊಳ್ಳೋದ್ರಿಂದ ಕೆಲಸ ನಡೆಯೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಅವನು ಬೇಕಾದಾಗ ಬೇಕಾದಷ್ಟು ಸಾಲವನ್ನು ನಮಗೆ ಕೊಡ್ತಾನೆ ಅದನ್ನು ತೀರಿಸಿ ನಾವು ವಾಪಸ್ ಹೊರಟೋದ್ರೆ ನಮ್ಮ ಕೆಲಸ ಮುಗೀತು ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ